ವೆರಿ ಗುಡ್ ಮಾರ್ನಿಂಗ್ ಇವತ್ತು ನಾವೇನು ಮಾಡೋಣಪ್ಪ ಅಂದರೆ ವಿ ಎ ಒ ಮತ್ತು ಪಿ ಡಿ ಒ ಕೆ ಎಸ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ತಯಾರಿ ನಡೆಸುತ್ತಿರುವ ಒಂದು ಸಣ್ಣ ಏನಪ್ಪ ಅಂದರೆ ಆಡಿಯೋ ನೋಟ್ಸ್ ಒಂದು ಸಲ ಕೇಳಿಬಿಟ್ಟು ಇದರಲ್ಲಿ ಹೆಚ್ಚು ನೀವು ಓದಿರ್ತೀರ ಒಂದು ಸಲ ಮುಂದೆ ಬಂದು ಹೋದರೆ ಮತ್ತೆ ರಿವಿಷನ್ ಆಗ್ತದ ಅನ್ನುವಂಥ ದೃಷ್ಟಿಯಿಂದ ಒಂದು ಅಂಕದ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾಯಿದ್ದೀವಿ ಹಾಗಾದರೆ ಇನ್ನು ಮೊದಲನೇ ಮಹಾಯುದ್ಧ ಯಾವಾಗ ಆರಂಭ ಆಯಿತು ಮೊದಲನೇ ಮಹಾಯುದ್ಧ ಹತ್ತೊಂಬತ್ತು ನೂರ ಹದಿನಾಲ್ಕರಲ್ಲಿ ಆರಂಭ ಆಯಿತು ಮೊದಲನೇ ಮಹಾಯುದ್ಧ ಯಾವಾಗ ಅಂತ್ಯಗೊಂಡಿತ್ತು ಹೌದಾ ಕ್ರಿಸ್ತ ಶಕ ಹತ್ತೊಂಬತ್ತು ನೂರ ಹದಿನೆಂಟರಲ್ಲಿ ಅಂದರೆ ನಾಲ್ಕು ವರ್ಷಗಳ ನಂತರ ಮೊದಲನೇ ಮಹಾವಿದ ಮಹಾಯುದ್ಧ ಏನಪ್ಪ ಅಂದರೆ ಕೊನೆಗೊಂತು ಇನ್ನು ಯುರೋಪಿನ ರೋಗಿ ಯಾರು ಹೌದಾ ಯುರೋಪಿನ ರೋಗಿ ಅಂತ ಯಾರನ್ನು ಕರೀತಾರಪ್ಪ ಅಂದರೆ ಟರ್ಕಿಯ ಸುಲ್ತಾನ ಇನ್ನು ಬಾಲ್ಕನ್ದಲ್ಲಿ ಪೈಪೋಟಿ ನಡೆಸಿದ ಎರಡು ರಾಷ್ಟ್ರಗಳು ಯಾವುವು ರಷ್ಯಾ ಮತ್ತು ಆಸ್ಟ್ರಿಯಾ ಇನ್ನು ಬರ್ಲಿನ್ ಬಾಗ್ದಾದ್ ರೈಲ್ವೆಯನ್ನು ಯಾರು ರೂಪಿಸಿದ್ರು ಹೌದಾ ಏನಪ್ಪ ಅಂದರೆ ಬರ್ಲಿನ್ ಮತ್ತು ಬಾಗ್ದಾದ್ ರೈಲ್ವೆಯನ್ನು ರೂಪಿಸಿದವರು ಜರ್ಮನಿ ಒಂದನೇ ಜಾಗತಿಕ ಯುದ್ಧದ ವೇಳೆ ಜರ್ಮನಿಯ ದೊರೆ ಯಾರು ಕೈಸರ್ ಎರಡನೇ ವಿಲಿಯಮ್ ಹೌದಾ ಮೊದಲನೇ ಜಾಗತಿಕ ಯುದ್ಧಕ್ಕೆ ಯುದ್ಧದ ಆರಂಭಕ್ಕೆ ತತ್ತಕ್ಷಣದ ಕಾರಣ ಏನಪ್ಪ ಅಂದರೆ ಆಸ್ಟ್ರಿಯಾದ ರಾಜಕುಮಾರ ಆರ್ಚ್ ಡ್ಯೂಕ್ ಫ್ರಾನ್ಸಿಸ್ ಫರ್ಡಿನಾಂಡ್ನ ಕೊಲೆ ಹೌದಾ ಯಾವಾಗ ನಡೀತಪ್ಪ ಅಂದರೆ ಜೂನ್ ಇಪ್ಪತ್ತೆಂಟು ಹತ್ತೊಂಬತ್ತು ನೂರ ಹದಿನಾಲ್ಕರಂದು ಯಾವ ವರ್ಷ ಆಸ್ಟ್ರಿಯಾ ಹಂಗೇರಿಯಾ ಮತ್ತು ಹರ್ಝೆಗೋವಿನ್ಗಳನ್ನು ಆಕ್ರಮಿಸ್ತು ಹತ್ತೊಂಬತ್ತು ನೂರ ಹನ್ನೆರಡರಲ್ಲಿ ಯಾವಾಗ ಟ್ರಿಪಲ್ ಅಲಯನ್ಸ್ ರಚನೆ ಆಯಿತು ಹತ್ತೊಂಬತ್ತು ನೂರ ಏಳರಲ್ಲಿ ಯಾವಾಗ ಟ್ರಿಪಲ್ ಎಮ್ ಟಿ ಟಿ ರಚನೆ ಆಯಿತು ಹದಿನೆಂಟುನೂರ ಎಂಬತ್ತೆರಡು ಆಚ್ಡುಕ್ ಎಲ್ಲೇ ಕೊಲೆಯಾದನು ಹೌದಾ ಆಚ್ಡುಕು ಸೆರಾಜಿಯೋ ನಗರ ಬೊಸ್ನಿಯಾದ ರಾಜಧಾನಿಯಲ್ಲಿ ಕೊಲೆಯಾದ್ನು ಪ್ಯಾರಿಸ್ ಒಪ್ಪಂದದಲ್ಲಿ ಭಾಗಿಯಾದ ಅಮೇರಿಕಾದ ಅಧ್ಯಕ್ಷ ಯಾರು ಉಡ್ರೋ ವಿಲ್ಸನ್ ಪ್ಯಾರಿಸ್ ಒಪ್ಪಂದದಲ್ಲಿ ಇಂಗ್ಲೆಂಡನ್ನು ಯಾರು ಪ್ರತಿನಿಧಿಸಿದ್ರು ಲಾಯ್ಡ್ ಜಾರ್ಜ್ ಹದಿನಾಲ್ಕು ಅಂಶಗಳನ್ನು ಮಂಡಿಸಿದವರು ಯಾರು ಉಡ್ರೋ ವಿಲ್ಸನ್ ಯಾವ ವರ್ಷ ವರ್ಸಲ್ಸ್ ಒಪ್ಪಂದವಾಯಿತು ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ಯಾರು ಯಾರಿಗೆ ವರ್ಸಲ್ಸ್ ಒಪ್ಪಂದವಾಯಿತು ರಾಷ್ಟ್ರಗಳಿಗೂ ಮತ್ತು ಸೋತ ಜರ್ಮನಿಗೂ ಏನಪ್ಪ ಅಂದರೆ ವರ್ಸಲ್ಸ್ ಒಪ್ಪಂದವಾಯಿತು ನಾಜಿ ಸರ್ವಾಧಿಕಾರ ಯಾವ ದೇಶದಲ್ಲಿ ಸ್ಥಾಪನೆ ಆಯಿತು ಜರ್ಮನಿಯಲ್ಲಿ ನಾಜಿ ಪಕ್ಷದ ಚಿಹ್ನೆ ಸ್ವಸ್ತಿಕ ಹಿಟ್ಲರ್ ಯಾವಾಗ ಜನಸ್ನು ಹಿಟ್ಲರ್ ಹದಿನೆಂಟುನೂರ ಎಂಬತ್ತೊಂಬತ್ತರಲ್ಲಿ ಜನಿಸಿದ್ನು ಹೌದಾ ಆಮೇಲೆ ಇವನೊಬ್ಬ ಏನಪ್ಪ ಅಂದರೆ ಕ್ರೂರ ವ್ಯಕ್ತಿ ಹಿಟ್ಲರ್ ಯಾರು ಅಂತ ಕೇಳಿದಾರಾ ಹೌದಾ ಏನು ನಾವು ಇತಿಹಾಸದಲ್ಲಿ ಅವನನ್ನು ಹತ್ಯಾ ಕಾಂಡಕ್ಕೆ ಸ್ಮರಿಸ್ತೀವಿ ನಾಜಿ ಪಕ್ಷದ ಸ್ಥಾಪಕ ಮತ್ತು ನಾಜಿ ಪ್ರತಿಪಾದದ ಯಾರು ಹೌದಾ ನಾಜಿ ಪಕ್ಷದ ಸ್ಥಾಪಕ ಕೂಡ ಹಿಟ್ಲರ್ ನಾಜೀವಾದದ ಪ್ರತಿಪಾದಕ ಕೂಡ ಹಿಟ್ಲರ್ ಹಿಟ್ಲರ್ನ ಕೃತಿ ಯಾವುದು ಮೈನ್ ಕ್ಯಾಂಪ್ ನನ್ನ ಹೋರಾಟ ಹೌದಾ ನಾಜೀವಾದಿಗಳ ಬೈಬಲ್ ಯಾವುದು ಮೈನ್ ಕ್ಯಾಂಪ್ ನಾಜೀವಾದಿಗಳ ಬೈಬಲ್ ಯಾವುದಪ್ಪ ಅಂದರೆ ಮೈನ್ ಕ್ಯಾಂಪ್ ಇನ್ನು ಯಾವ ವರ್ಷ ಹಿಟ್ಲರ್ ಜರ್ಮನಿಯ ಸರ್ವಾಧಿಕಾರಿಯಾದನು ಹತ್ತೊಂಬತ್ತು ನೂರ ಮೂವತ್ತ್ನಾಲ್ಕರಲ್ಲಿ ಹಿಟ್ಲರ್ನು ಯಾರನ್ನ ಮರಣದೊಂದಿಗೆ ಸರ್ವಾಧಿಕಾರಿಯಾದನು ಹಿಂಡನ್ಬರ್ಗ್ ಯಾವ ವರ್ಷ ಹಿಟ್ಲರ್ ರೈನ್ಲ್ಯಾಂಡನ್ನು ಗೆದ್ದನು ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ಯಾವ ವರ್ಷ ಹಿಸ್ ಹಿಟ್ಲರ್ ಆಸ್ಟ್ರಿಯಾವನ್ನು ಆಕ್ರಮಿಸಿದ್ನು ಹತ್ತೊಂಬತ್ತು ನೂರ ಮೂವತ್ತೆಂಟರಲ್ಲಿ ಯಾವ ವರ್ಷ ಹಿಟ್ಲರ್ ಪೋಲೆಂಡನ್ನು ಆಕ್ರಮಿಸಿದ್ನು ಹೌದಾ ಆಮೇಲೆ ಹತ್ತೊಂಬತ್ತು ನೂರ ಮೂವತ್ತೊಂಬತ್ತರ ಇದು ಒಂದು ಸ್ವಲ್ಪ ಬ್ಲ್ಯಾಂಕ್ ಇದೆ ಇರಲಿ ಹತ್ತೊಂಬತ್ತು ನೂರ ಮೂವತ್ತೊಂಬತ್ತರಲ್ಲಿ ಹೌದಾ ಆಮೇಲೆ ಸೆಪ್ಟರ್ ಒಂದು ಇದೇ ಯುದ್ಧದ ಆರಂಭದ ತಕ್ಷಣ ಕಾರಣ ಅಂತ ಹೇಳಿದ್ದಾರೆ ಇನ್ನು ಹಿಟ್ಲರ್ ಎಂದು ಆತ್ಮಹತ್ಯೆ ಮಾಡಿಕೊಂಡು ಹತ್ತೊಂಬತ್ತುನೂರ ನಲವತ್ತೈದು ಮೇ ಒಂದರಂದು ಹೌದಾ ಇನ್ನು ಫ್ಯೂರರ್ ಎಂದರೆ ನಾಯಕ ಎಂದರ್ಥ ಫ್ಯೂರರ್ ಅಂತ ಯಾರನ್ನ ಕರಿತಿದ್ರುಪ್ಪ ಅಂದರೆ ಹಿಟ್ಲರ್ನ ಇದ್ರು ನಾಜಿ ಪಕ್ಷದ ಚಿಹ್ನೆ ಯಾವುದು ಅಂತ ಈಗಾಗಲೇ ಡಿಸ್ಕಸ್ ಮಾಡಿದ್ದೀವಿ ಅದು ಸ್ವಸ್ತಿಕ ಆಮೇಲೆ ಏನಪ್ಪ ಅಂದರೆ ಬ್ಲೂ ಶರ್ಟ್ ಅಂತ ಏನೋ ಬರುತ್ತೆ ಏನು ಸ್ಪೆಲ್ ಮಿಸ್ಟೇಕ್ ಆಗಿದೆ ಹಿಟ್ಲರ್ ಕಟ್ಟಿದಂಥ ಸ್ಥಾಪಿಸುವಂಥ ಗುಪ್ತದಳ ಅದು ಹೌದಾ ಇನ್ನು ಹಿಟ್ಲರ್ನ ಸೈನ್ಯದ ಹೆಸರೇನು ಬ್ರೌನ್ ಶರ್ಟ್ಸ್ ವೆರಿ ಗುಡ್ ಸಾರಿ ಇಲ್ಲೇ ಇದೆ ನೋಡಿರಿ ಬ್ರೌನ್ ಶರ್ಟ್ಸ್ ಏನು ಕೇಳಿದರೆ ಹಿಟ್ಲರ್ ಸ್ಥಾಪಿಸುವಂಥ ಗುಪ್ತದಳ ಅದು ಫ್ಯಾಸಿಸಮ್ ಎಂದರೇನು ಹೌದಾ ದಂಡುಗಳ ಕಟ್ಟು ಎಂದರ್ಥ ಇಟಲಿಯಲ್ಲಿ ಯಾರು ಫ್ಯಾಸಿಸ್ಟ್ ಸರ್ಕಾರವನ್ನು ಸ್ಥಾಪಿಸಿದ್ರು ಹೌದಾ ಬೆನಿಟೊ ಮುಸ್ಲೋನಿ ಫ್ಯಾಸಿಸ್ಟ್ ಪಕ್ಷದ ಸ್ಥಾಪಕ ಯಾರು ಮುಸ್ಲೋಣಿ ಸಾರಿ ಫ್ಯಾಸಿಸ್ಟ್ ಪಕ್ಷದ ಸ್ಥಾಪಕ ಯಾರು ಮುಸ್ಲೋನಿ ಮುಸ್ಲೋನಿ ಯಾರು ಹೋದ ಆಮೇಲೆ ಎಲ್ಲಿ ಜನಿಸ್ತಾ ಅಂತ ಕೇಳಿದಾರ ಹಂಗಾರೆ ಮುಸ್ಲೋನಿ ಹದಿನೆಂಟುನೂರ ಎಂಬತ್ತ್ಮೂರರಲ್ಲಿ ಹೌದಾ ರೊಮ್ಯಾಕ್ನ ಅನ್ನೋವಂಥ ಪ್ರದೇಶದಲ್ಲಿ ಜನಿಸ್ತಾ ಮುಸ್ಲೋನಿ ಯಾವಾಗ ರೋಮನ್ನ ಓದ್ತಿದನು ಹತ್ತೊಂಬತ್ತು ನೂರ ಇಪ್ಪತ್ತೆರಡರಲ್ಲಿ ಮುಸ್ಲೋನಿ ಯಾವಾಗ ಅಭಿಷ್ಣಿಯಾವನ್ನು ಗೆದ್ದನು ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ವಿಶ್ವ ಮಹಾ ಆರ್ಥಿಕ ಮುಗ್ಗಟ್ಟು ಯಾವಾಗ ಸಂಭವಿಸಿತು ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರಿಂದ ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಮುಸ್ಲೋನಿಯ ಸೈನ್ಯದ ಹೆಸರೇನು ಕಂಪಂಗಿ ಕಪ್ಪು ಅಂಗಿಯ ದಳ ಹೌದಾ ಅದು ದಳ ಹಿಟ್ಲರ್ ಅಂತು ಬ್ರೌನ್ ಶರ್ಟ್ಸು ಹೌದಾ ಆಮೇಲೆ ಬ್ಲ್ಯಾಕ್ ಶರ್ಟ್ಸು ಕಪ್ಪು ಅಂಗಿಯ ದಳ ಯಾರ್ದು ಮುಸ್ಲೋನಿತು ಇನ್ನು ಲ್ಯಾಟರನ್ ಒಪ್ಪಂದ ಎಂದರೇನು ಹೌದಾ ಲ್ಯಾಟ್ರನ್ ಒಪ್ಪಂದ ಎಂದರೇನು ಅದು ಎಂದಾಯಿತು ಮುಸ್ಲೋನಿ ಮತ್ತು ಪೋಪಣಿಗೆ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರಲ್ಲಿಯೇ ಮಾಡಿಕೊಂಡಂಥ ಒಪ್ಪಂದವನ್ನು ಲ್ಯಾಟ್ರನ್ ಒಪ್ಪಂದ ಅಂತ ಕರೀತಾರೆ ಅದು ಹತ್ತೊಂಬತ್ತು ನೂರ ಇಪ್ಪತ್ತೊಂಬರಲ್ಲಿ ಮಾಡಲಾಯಿತು ಇನ್ನು ರೋಮ್ ಬರ್ಲಿನ್ ರೋಮ್ ಬರ್ಲಿನ್ ಟೋಕಿಯೋ ಒಪ್ಪಂದ ಎಂದಾಯಿತು ಹತ್ತೊಂಬತ್ತು ನೂರ ಮೂವತ್ತೇಳರಂದು ಹೌದಾ ರೂಸೋ ಜರ್ಮನ್ ಆಕ್ರಮಣ ಒಪ್ಪಂದ ಎಂದಾಯಿತು ಹತ್ತೊಂಬತ್ತು ನೂರ ಮೂವತ್ತೆಂಟರಲ್ಲಿ ಮುಸ್ಲೋನಿ ಹೊರಡಿಸಿದಂಥ ಪತ್ರಿಕೆ ಪೊಪೊಲೋ ಡಿ ಇಟಾಲಿಯಾ ಯಾವಾಗ ಇಟ್ಲಿ ದ್ವಿತೀಯ ಮಹಾಯುದ್ಧಕ್ಕೆ ಧುಮುಕಿತು ಹತ್ತೊಂಬತ್ತು ನೂರ ನಲವತ್ತರಲ್ಲಿ ಯಾವಾಗ ಮುಸ್ಲೋನಿ ಪದತ್ಯಾಗ ಮಾಡಿದನು ಹತ್ತೊಂಬತ್ತು ನೂರ ನಲ್ವತ್ಮೂರರಲ್ಲಿ ಮುಸ್ಲೋನಿಯ ಮರಣ ಎಂದಾಯಿತು ಹತ್ತೊಂಬತ್ತು ನೂರ ನಲವತ್ತೈದರಲ್ಲಿ ದ್ವಿತೀಯ ಮಹಾಯುದ್ಧ ಎಂದು ಆರಂಭವಾಯಿತು ಹತ್ತೊಂಬತ್ತು ನೂರ ಮೂವತ್ತೊಂಬತ್ತು ಸೆಪ್ಟೆಂಬರ್ ಒಂದರಂದು ದ್ವಿತೀಯ ಮಹಾಯುದ್ಧ ಎಂದು ಅಂತ್ಯಗೊಂಡಿತು ಹತ್ತೊಂಬತ್ತು ನೂರ ನಲವತ್ತೈದು ಆಗಸ್ಟ್ ಹದಿನಾಲ್ಕರಂದು ದ್ವಿತೀಯ ಮಹಾಯುದ್ಧಕ್ಕೆ ಕಾರಣವಾದ ಒಪ್ಪಂದ ಯಾವುದು ವರ್ಸೆಲ್ಸ್ ಒಪ್ಪಂದ ದ್ವಿತೀಯ ಮಹಾಯುದ್ಧಕ್ಕೆ ಕಾರಣವಾದ ಜರ್ಮನಿಯ ದೊರೆ ಯಾರು ಹೌದಾ ಹಿಟ್ಲರ್ ದ್ವಿತೀಯ ಮಹಾಯುದ್ಧಕ್ಕೆ ಕಾರಣವಾದ ಇಟ್ಲಿಯ ಸರ್ವಾಧಿಕಾರಿ ಯಾರು ಮುಸ್ಲೋನಿ ದ್ವಿತೀಯ ಮಹಾಯುದ್ಧಕ್ಕೆ ಕಾರಣವಾದ ಜಪಾನ್ ದೊರೆ ಯಾರು ಹೀರೋ ಹಿಟೋ ಹೌದಾ ದ್ವಿತೀಯ ಮಹಾಯುದ್ಧ ಆರಂಭಕ್ಕೆ ತತ್ತಕ್ಷಣದ ಕಾರಣ ಏನು ಅಂತ ಕೇಳಿದ್ದಾರೆ ಹಂಗಾರೆ ಹತ್ತೊಂಬತ್ತು ನೂರ ಮೂವತ್ತೊಂಬತ್ತು ಸೆಪ್ಟೆಂಬರ್ ಒಂದರಂದು ಹಿಟ್ಲರ್ ಪೋಲೆಂಡನ್ನು ಆಕ್ರಮಿಸಿದ್ದದ್ದು ಜಪಾನ್ ಯಾವಾಗ ಮಂಚೂರಿಯಾವನ್ನು ಆಕ್ರಮಿಸಿತು ಹತ್ತೊಂಬತ್ತು ನೂರ ಮೂವತ್ತೊಂದರಲ್ಲಿ ಹೌದಾ ಬಲ್ಜ್ ಕದನ ಯಾರು ಯಾರಿಗೆ ನಡೀತು ಮಿತ್ರರಾಷ್ಟ್ರಗಳಿಗೂ ಮತ್ತು ಜರ್ಮನಿಗೂ ನಡೀತು ಹೌದಾ ಬ್ರಿಡ್ಜ್ ಕ್ರಿಗ್ ಎಂದರೇನು ಜರ್ಮನ್ನರ ಮಿಂಚಿನ ದಾಳಿ ದ್ವಿತೀಯ ಮಹಾಯುದ್ಧದಲ್ಲಿ ಎಷ್ಟು ಮಂದಿ ಸತ್ರು ಒಂದು ಕೋಟಿ ಇಪ್ಪತ್ತು ಲಕ್ಷ ಜನ ಸತ್ರು ಜಪಾನ್ ಎಂದು ಮಿತ್ರ ರಾಷ್ಟ್ರಗಳಿಗೆ ಶರಣಾಯಿತು ಹತ್ತೊಂಬತ್ತು ನೂರ ನಲವತ್ತೈದು ಆಗಸ್ಟ್ ಹದಿನಾಲ್ಕರಂದು ಎಂದು ಹಿರೋಷೇಮ ಮತ್ತು ನಾಗಾಸಾಕಿಗಳ ಮೇಲೆ ಅಮೇರಿಕಾ ಅಣುಬಾಂಬ್ಗಳನ್ನು ಹಾಕಿತು ಹತ್ತೊಂಬತ್ತು ನೂರ ನಲವತ್ತೈದು ಆಗಸ್ಟ್ ಆರಂದು ಒಂದು ಹೌದಾ ಆಗಸ್ಟ್ ಒಂಬತ್ತರಂದು ಒಂದು ಲಿಟಲ್ ಮನ್ ಮತ್ತು ಏನು ಫ್ಯಾಟ್ ಬಾಯ್ ಅಂತ ಬರ್ತದೆ ಹಿರೋಶೀಮಾದಲ್ಲಿ ಎಷ್ಟು ಮಂದಿ ಸತ್ರು ಎಪ್ಪತ್ತೆಂಟು ಸಾವಿರ ಜನ ಸತ್ರು ಅಮೇರಿಕ ಯಾವಾಗ ದ್ವಿತೀಯ ಮಹಾಯುದ್ಧಕ್ಕೆ ಧುಮುಕಿತು ಹತ್ತೊಂಬತ್ತು ನಲವತ್ತೊಂದರಲ್ಲಿ ಅಮೇರಿಕ ದ್ವಿತೀಯ ಮಹಾಯುದ್ಧದಲ್ಲಿ ಭಾಗಿಯಾಗಲು ಕಾರಣ ಹೌದಾ ಹತ್ತೊಂಬತ್ತು ನಲವತ್ತೊಂದರಲ್ಲಿ ಜಪಾನ್ ಪರ್ಲ್ ಹಾರ್ಬರ್ನಲ್ಲಿ ಅಮೇರಿಕಾ ನೌಕಾನೆಲೆಯಿಂದ ನಾಶ ಮಾಡಿದ್ದಕ್ಕೆ ಜನರಲ್ ಫ್ರಾಂಕೋ ಯಾರು ಜರ್ಮನಿಯ ಫ್ರಾನ್ಸ್ನ ತಾತ್ಕಾಲಿಕ ಸರ್ಕಾರದ ನಾಯಕ ಇನ್ನು ವಿಶ್ವ ಯುದ್ಧಗಳು ಮತ್ತು ಅಂತಾರಾಷ್ಟ್ರೀಯ ಘಟನೆಗಳ ಬಗ್ಗೆ ಅಭ್ಯಾಸ ಮಾಡ್ತಾ ಇದ್ವಿ ಹಂಗಾರೆ ಎರಡನೇ ಮಹಾಯುದ್ಧದ ವೇಳೆ ಇಂಗ್ಲೆಂಡಿನ ಪ್ರಧಾನಿ ಯಾರು ಹೌದಾ ವಿನ್ಸ್ಟನ್ ಚರ್ಚಿಲ್ ಹೌದಾ ವಾರ್ ಹೀರೋ ಅಂತ ಕರಿತೀವಿ ಅವ್ರನ್ನ ಎರಡನೇ ಮಹಾಯುದ್ಧದ ವೇಳೆ ಅಮೇರಿಕಾದ ಅಧ್ಯಕ್ಷ ಫ್ರ್ಯಾಂಕ್ಲಿನ್ ಡಿ ರುಜ್ವೆಲ್ಟ್ ಯಾವ ವರ್ಷ ಇಟಲಿ ಮಿತ್ರ ರಾಷ್ಟ್ರಗಳಿಗೆ ಶರಣಾಯಿತು ಹತ್ತೊಂಬತ್ತು ನೂರ ಬೋಯರ್ಸ್ ಎಂದರೆ ಯಾರು ಬೊಯರ್ಸ್ ಎಂದರೆ ಡಚ್ಚರು ಹೌದಾ ಅರ್ಫಾಡೈಡ್ ಅರ್ಫಾರ್ ಡೈಡ್ ಎಂದರೆ ದಕ್ಷಿಣ ಆಫ್ರಿಕಾದಲ್ಲಿ ಕರಿಯರನ್ನು ಬಿಳಿಯರು ಪ್ರತ್ಯೇಕಿಸಿದ್ದದ್ದು ಹೌದಾ ಇನ್ನು ಯಾವ ವರ್ಷ ಪರ್ಪ್ ವಿಲ್ಲೆ ಘಟನೆ ನಡೆಯಿತು ಹತ್ತೊಂಬತ್ತು ನೂರ ಅರವತ್ತೊಂದರಲ್ಲಿ ಆಫ್ರಿಕನ್ ನ್ಯಾಷನಲ್ ಕಾಂಗ್ರೆಸ್ ಯಾವ ವರ್ಷ ಸ್ಥಾಪನೆ ಆಯಿತು ಹತ್ತೊಂಬತ್ತು ನೂರ ಹನ್ನೆರಡರಲ್ಲಿ ಯಾವಾಗ ದಕ್ಷಿಣ ಆಫ್ರಿಕಾ ಒಕ್ಕೂಟದ ರಚನೆಯಾಯಿತು ಹತ್ತೊಂಬತ್ತು ನೂರ ಹತ್ತರಲ್ಲಿ ಹೌದಾ ಯಂಕುಂತೋವಿ ಸಿಜ್ವಿ ಎಂದರೆ ಬಿಳಿಯರ ವಿರುದ್ಧ ಸಂಘಟನೆಯಾಗಿದ್ದ ನೆಲ್ಸನ್ನರ ಕ್ರಾಂತಿಕಾರಿ ಸಶಸ್ತ್ರ ಸೈನಿಕರ ಸಂಘ ಮೆಂಡೆಲಾ ಎಷ್ಟು ವರ್ಷ ಜೈಲಿನದರು ಇಪ್ಪತ್ತೇಳು ವರ್ಷ ಹೀರೋಸ್ ಡೇ ಎಂದರೇನು ಹತ್ತೊಂಬತ್ತು ನೂರ ಅರವತ್ತೊಂದರಲ್ಲಿ ಡಿಸೆಂಬರ್ ಹದಿನಾರರಂದು ಆದ ಶರ್ಷ್ ವಿಲ್ಲೆ ಘಟನೆಯ ದಿನ ಕರಿಯರಿಗೆ ಬೆಂಬಲ ಕೊಟ್ಟ ನೊಬೆಲ್ ಪ್ರಶಸ್ತಿ ಪಡೆದ ಬಿಷಪ್ ಯಾರು ಹೌದಾ ಡೆಸ್ಮೆನ್ ಡಿ ಟೀಟು ಹತ್ತೊಂಬತ್ತು ನೂರ ತೊಂಬತ್ತ್ಮೂರರ ಶಾಂತಿಗಾಗಿ ನೊಬೆಲ್ ಪ್ರಶಸ್ತಿ ಪಡೆದ ಆಫ್ರಿಕಾದ ಬಿಳಿಯರ ಅಧ್ಯಕ್ಷ ಹೌದಾ ಡಬ್ಲ್ಯೂ ಡಿ ಕ್ಲಾರ್ಕ್ ನೊಬೆಲ್ ಪ್ರಶಸ್ತಿ ಪಡೆದ ಆಫ್ರಿಕಾದ ಕರಿಯರ ಅಧ್ಯಕ್ಷ ಯಾರು ನೆಲ್ಸನ್ ಮಂಡೇಲಾ ನೆಲ್ಸನ್ ಮಂಡೇಲಾ ಯಾವ ವರ್ಷ ದಕ್ಷಿಣ ಆಫ್ರಿಕಾದ ಅಧ್ಯಕ್ಷರಾದರು ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ಆಫ್ರಿಕಾದ ಪ್ರಥಮ ಕರಿಯ ಅಧ್ಯಕ್ಷ ನೆಲ್ಸನ್ ಮಂಡೇಲಾ ಆಫ್ರಿಕಾದ ಗಾಂಧಿ ಎಂದು ಯಾರು ಕನ್ನ ಕರೀತಾರ ನೆಲ್ಸನ್ ಮಂಡೇಲಾ ಅವರನ್ನು ಭಾರತ ರತ್ನ ಪ್ರಶಸ್ತಿ ಪಡೆದ ಆಫ್ರಿಕಾದ ಅಧ್ಯಕ್ಷ ನೆಲ್ಸನ್ ಮಂಡೇಲಾ ದಕ್ಷಿಣ ಆಫ್ರಿಕಾದ ಪಿತಾಮಹ ನೆಲ್ಸನ್ ಮಂಡೇಲಾ ವಿಶ್ವಸಂಸ್ಥೆಯ ಸ್ಥಾಪನೆ ಎಲ್ಲಿ ಚರ್ಚೆಗೆ ಬಂದಿತ್ತು ಸ್ಯಾನ್ ಫ್ರಾನ್ಸಿಸ್ಕೋ ಸಮ್ಮೇಳನದಲ್ಲಿ ವಿಶ್ವಸಂಸ್ಥೆಯನ್ನು ಎಂದು ಸ್ಥಾಪಿಸಲಾಯಿತು ಇಪ್ಪತ್ನಾಲ್ಕು ಹತ್ತು ಹತ್ತೊಂಬತ್ತು ನೂರ ನಲವತ್ತೈದು ಇಪ್ಪತ್ನಾಲ್ಕು ಅಕ್ಟೋಬರ್ ಹತ್ತೊಂಬತ್ತು ನೂರ ನಲವತ್ತೈದು ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿ ಅಮೇರಿಕಾದ ನ್ಯೂಯಾರ್ಕ್ನಲ್ಲಿದೆ ವಿಶ್ವಸಂಸ್ಥೆಯಲ್ಲಿ ಇಂದು ಎಷ್ಟು ಸದಸ್ಯ ರಾಷ್ಟ್ರಗಳಿವೆ ಹೌದಾ ಇ ಬುಕ್ಕು ಪ್ರಿಂಟ್ ಆಗುವಾಗ ಒಂದು ನೂರ ಎಂಬತ್ತೆಂಟು ಈಗ ಒನ್ನೂರ ತೊಂಬತ್ತ್ಮೂರಕ್ಕಿಂತ ಹೆಚ್ಚಿದಾವೆ ವಿಶ್ವಸಂಸ್ಥೆಯ ಇಂದಿನ ಪ್ರಧಾನ ಕಾರ್ಯದರ್ಶಿ ಹೌದಾ ಮೊದಲು ಕೊಫಿಯನ್ನಿದ್ರು ಈಗ ಚೇಂಜ್ ಆಗಿದ್ದಾರೆ ನೊಬೆಲ್ ಶಾಂತಿ ಪ್ರಶಸ್ತಿ ಪಡೆದ ಏಕೈಕ ವಿಶ್ವಸಂಸ್ಥೆಯ ಕಾರ್ಯದರ್ಶಿ ಕೊಫಿ ಅಣ್ಣನ್ ಎರಡು ಸಾವಿರದ ಒಂದರಲ್ಲಿ ವಿಶ್ವಸಂಸ್ಥೆಯ ಕಾರ್ಯದರ್ಶಿ ಕಾಲಾವಧಿ ಐದು ವರ್ಷಗಳು ಅಂತಾರಾಷ್ಟ್ರೀಯ ನ್ಯಾಯಾಲಯದ ನ್ಯಾಯಾಧೀಶರ ಕಾಲಾವಧಿ ಒಂಬತ್ತು ವರ್ಷಗಳು ಸಾಮಾಜಿಕ ಮತ್ತು ಆರ್ಥಿಕ ಸಮಿತಿಯ ಸದಸ್ಯರ ಕಾಲಾವಧಿ ಮೂರು ವರ್ಷ ಯುನೆಸ್ಕೋ ಎಂದರೆ ಯುನೈಟೆಡ್ ನೇಷನ್ಸ್ ಎಜುಕೇಷನ್ ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಜೇಷನ್ ಅದ ವಿಸ್ತೃತ ರೂಪ ಇದು ಅಂತಾರಾಷ್ಟ್ರೀಯ ಮಕ್ಕಳ ತುರ್ತು ನಿಧಿ ಎನ್ನೆಂದೂ ಕರೆಯುವರು ಯುನಿಸೆಫ್ ಹೌದಾ ಡಬ್ಲ್ಯೂ ಎಚ್ ಓ ಎಂದರೇನು ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಐ ಎಲ್ ಓ ಎಂದರೇನು ಹೌದಾ ವಿಶ್ವ ಕಾರ್ಮಿಕ ಸಂಘ ಹೌದಾ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಜೇಷನ್ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಜೇಷನ್ ಐ ಬಿ ಆರ್ ಡಿ ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರಿ ಏನು ರಿಕನ್ಸ್ಟ್ರಕ್ಷನ್ ಆ್ಯಂಡ್ ಡೆವಲಪ್ಮೆಂಟ್ ಯಾವ ವರ್ಷ ಕೊರಿಯ ಕೊರಿಯಾ ಸಮಸ್ಯೆ ಉಂಟಾಯಿತು ಹತ್ತೊಂಬತ್ತು ನೂರ ಐವತ್ತರಲ್ಲಿ ಸುಯೇಜ್ ಕಾಲುವೆಯನ್ನು ಯಾವಾಗ ರಾಷ್ಟ್ರೀಕರಣಗೊಳಿಸಲಾಯಿತು ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ವಿಶ್ವಸಂಸ್ಥೆಯ ಕಾಯಂ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟು ಐದು ಭಾರತ ಯಾವಾಗ ವಿಶ್ವಸಂಸ್ಥೆಯಲ್ಲಿ ಸದಸ್ಯತ್ವವನ್ನು ಪಡೆಯಿತು ಮೂವತ್ತನೇ ಅಕ್ಟೋಬರ್ ಹತ್ತೊಂಬತ್ತು ನೂರ ನಲವತ್ತೈದರಂದು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಭಾರತೀಯ ವಿಜಯಲಕ್ಷ್ಮಿ ಪಂಡಿತ್ ಮಾವೋತ್ಸೆ ತುಂಗ ಯಾರು ಚೀನಾದ ಕಮ್ಯುನಿಸ್ಟ್ ವಾರಿ ಚಿಯಾಂಗ್ ಶ್ ಏನು ಕೈ ಶೇಖ್ ಯಾರು ಚೀನಾದ ಕೊಮಿನ್ ಟ್ಯಾಂಕ್ ಪಕ್ಷದ ನಾಯಕ ರಷ್ಯಾದ ಕಮ್ಯುನಿಸ್ಟ್ ಅನಿಷ್ಟ ಸರ್ವಾಧಿಕಾರದ ನಿರ್ಮೂಲಕ ಯಾರು ಗೊರ್ಬೊಚೆವ್ ರಷ್ಯಾದ ವಿಘಟನೆ ಯಾವಾಗ ಆಯಿತು ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಇನ್ನು ಎರಡು ಅಂಕದ ಪ್ರಶ್ನೆಗಳು ಇವು ಮಲ್ಟಿಪಲ್ ಚಾಯ್ಸಲ್ಲಿ ಏನಪ್ಪ ಅಂದರೆ ಕಾರಣ ಕೊಡಿ ಹೇಳಿಕೆಗಳು ಹೌದಾ ಸಮರ್ಥನೆ ಇಲ್ಲಿ ಬರಬಹುದು ಅದಕ್ಕೆ ನೋಡ್ಕೊಟ್ರಿ ಟ್ರಿಪಲ್ ಅಲಯನ್ಸ್ ಸದಸ್ಯರು ಜರ್ಮನಿ ಆಸ್ಟ್ರಿಯಾ ಇಟ್ಲಿ ಟ್ರಿಪಲ್ ಎನ್ ಟಿ ಟಿ ಸದಸ್ಯರು ಹೌದಾ ಅಲಯನ್ಸ್ ಜರ್ಮನಿ ಆಸ್ಟ್ರೇಲಿಯಾ ಇಟ್ಲಿ ಟ್ರಿಪಲ್ ಎನ್ ಏನು ಎನ್ ಟಿ ಟಿ ಎಮ್ ಟಿ ಟಿ ಇದು ಯಾರಪ್ಪ ಅಂದರೆ ಫ್ರಾನ್ಸ್ ಇಂಗ್ಲೆಂಡ್ ರಷ್ಯಾ ಬಾಲ್ಕನ್ ಯುದ್ಧಗಳು ಯಾರು ಯಾರಿಗೆ ಯಾವಾಗ ನಡೆದು ಬಾಲ್ಕನ್ ರಾಜ್ಯಗಳಿಗೂ ಟರ್ಕರಿಗೂ ಹತ್ತೊಂಬತ್ತು ನೂರ ಹನ್ನೊಂದರಿಂದ ಹತ್ತೊಂಬತ್ತು ನೂರ ಹನ್ನೆರಡರವರೆಗೂ ನಡೆದು ಎಂದು ಆರ್ಚ್ಡ್ಯುಕ್ ಕೊಲೆ ಆಯಿತು ಹೌದಾ ಮತ್ತೆ ಕೊಲೆ ಪಾತಕ ಯಾರು ಜೂನ್ ಇಪ್ಪತ್ತೆಂಟು ಹತ್ತೊಂಬತ್ತು ನೂರ ಹದಿನಾಲ್ಕು ಸರ್ಬಿಯಾದ ವಿದ್ಯಾರ್ಥಿ ಗೆವ್ರಿಲೊ ಪ್ರಿನ್ಸಪ್ ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ಆದ ಪ್ಯಾರಿಸ್ ಒಪ್ಪಂದದ ಸದಸ್ಯರು ಯಾರು ಅಮೇರಿಕಾ ಇಂಗ್ಲೆಂಡ್ ಫ್ರಾನ್ಸ್ ಇಟ್ಲಿ ಮತ್ತು ಜರ್ಮನಿ ವರ್ಸಲ್ಸ್ ಒಪ್ಪಂದ ಎಂದಾಯಿತು ಯಾರಿಗಾಯಿತು ಹತ್ತೊಂಬತ್ತು ನೂರ ಹತ್ತೊಂಬತ್ತು ಮಿತ್ರರಾಷ್ಟ್ರಗಳಿಗೂ ಮತ್ತು ಜರ್ಮನಿಗೂ ವರ್ಸಲ್ಸ್ ಒಪ್ಪಂದವಾಯಿತು ಯಾರು ಎಲ್ಲಿ ನಾಜಿ ಸರ್ವಾಧಿಕಾರವನ್ನು ಸ್ಥಾಪಿಸಿದರು ಫ್ಯೂರರ್ ಯಾರು ಹೌದಾ ಏನಪ್ಪ ಅಂದರೆ ನಾಜಿ ಸರ್ವಾಧಿಕಾರವನ್ನು ಸ್ಥಾಪಿಸಿದವ್ರು ಈಗಾಗಲೇ ಒಂದು ಹಂತದಲ್ಲಿ ಡಿಸ್ಕಸ್ ಮಾಡಿದ್ದೀವಿ ಹಿಟ್ಲರ್ ಆಮೇಲೆ ಎಲ್ಲಿಯನಪ್ಪ ಅಂದರೆ ಜರ್ಮನಿಯವನು ಎಷ್ಟಲ್ಲಪ್ಪ ಅಂದರೆ ಹತ್ತೊಂಬತ್ತು ನೂರ ಮೂವತ್ತ್ನಾಲ್ಕರಲ್ಲಿ ಹಿಟ್ಲರ್ ಎಲ್ಲಿ ಯಾವಾಗ ಜನಿಸಿದನು ಹೌದಾ ಹಿಟ್ಲರ್ ಆಸ್ಟ್ರಿಯಾದಲ್ಲಿ ಹದಿನೆಂಟುನೂರ ಎಂಬತ್ತೊಂಬತ್ತು ಬ್ರಾಣಾಮದಲ್ಲಿ ಜನಿಸಿದ್ನು ನಾಜಿಗಳ ಬೈಬಲ್ ಯಾವುದು ಅದರ ಕರ್ತೃ ಯಾರು ಮೈ ಕ್ಯಾಪ್ ಹೌದಾ ನಾಜಿಗಳ ಬೈಬಲ್ಲು ಅದನ್ನು ಬರೆದವರು ಯಾರಪ್ಪ ಅಂದರೆ ಹಿಟ್ಲರ್ ರೋಮ್ ಬರ್ಲಿನ್ ಟೋಕಿಯೋ ಆಕ್ಸಿಸ್ ಎಂದಾಯಿತು ಅದರ ಸದಸ್ಯರು ಯಾರು ಹೌದಾ ರೋಮ್ ಬರ್ಲಿನ್ ಟೋಕಿಯೋ ಆಕ್ಸಿಸ್ ಹೌದಾ ಹತ್ತೊಂಬತ್ತು ನೂರ ಮೂವತ್ತೇಳರಲ್ಲಾಯಿತು ಅದರ ಸದಸ್ಯರು ಇಟಲಿ ಜರ್ಮನಿ ಜಪಾನ್ ಹಿಟ್ಲರ್ನ ಮಾತಾಪಿತ್ರರು ಯಾರು ಹೌದಾ ಅಲಾಯಸ್ ತಂದೆ ತಾಯಿ ಕ್ಲಾರಾ ಫೂಲ್ಸ್ ಹಿಟ್ಲರ್ ಎಂದು ಆತ್ಮಹತ್ಯೆ ಮಾಡಿಕೊಂಡನು ಮತ್ತು ಏಕೆ ಹತ್ತೊಂಬತ್ತು ನಲವತ್ತೈದು ಮೇ ಒಂದು ದ್ವಿತೀಯ ಮಹಾಯುದ್ಧದಲ್ಲಿ ಸೋತಿದ್ದಕ್ಕೆ ಹಿಟ್ಲರ್ ಆತ್ಮಹತ್ಯೆ ಮಾಡಿಕೊಂಡನು ಎಂದು ಹಿಟ್ಲರ್ ಪೋಲೆಂಡನ್ನು ಆಕ್ರಮಿಸನು ಅದರ ಪರಿಣಾಮವೇನು ಹತ್ತೊಂಬತ್ತು ನೂರ ಸೆಪ್ಟೆಂಬರ್ ಒಂದು ದ್ವಿತೀಯ ಮಹಾಯುದ್ಧ ಆರಂಭ ಮುಸ್ಲೋನಿ ಎಲ್ಲಿ ಯಾವಾಗ ಜನಿಸಿದನು ಮುಸ್ಲೋನಿ ರೊಮ್ಯಾಗ್ನು ಹದಿನೆಂಟುನೂರ ಎಂಬತ್ತ್ಮೂರಲ್ಲಿ ಜನಿಸಿದ್ನು ಇನ್ನು ಮುಸ್ಲೋನಿ ಯಾವಾಗ ರೋಮನನ್ನು ಆಕ್ರಮಿಸಿದನು ಅಂದಿನ ದೊರೆ ಯಾರು ಹತ್ತೊಂಬತ್ತು ನೂರ ಇಪ್ಪತ್ತೆರಡು ಮೂರನೇ ವಿಕ್ಟರ್ ಎಮ್ಯಾನ್ಯುಯಲ್ ಹೌದಾ ಅಂದಿನ ದೊರೆಯಾಗಿದ್ದರು ಇಟಲಿಯ ಫ್ಯಾಸಿಸ್ಟ್ ಪಕ್ಷವನ್ನು ಯಾರು ಮತ್ತು ಯಾವಾಗ ಸ್ಥಾಪಿಸಿದ್ರು ಹೌದಾ ಆಮೇಲೆ ಫ್ಯಾಸಿಸ್ಟ್ ಅಂತ ಎಂದವರು ಯಾರು ಅವರ ರೋಮಿನ ಕಡೆ ನಡೆಯಿರಿ ಎಂದವರು ಯಾರು ಮುಸ್ಲೋನಿ ಹತ್ತೊಂಬತ್ತು ಹತ್ತೊಂಬತ್ತರಲ್ಲಿ ಹೌದಾ ಇಟಲಿಯ ಫ್ಯಾಸಿಸ್ಟ್ ಪಕ್ಷವನ್ನು ಸ್ಥಾಪಿಸಿದವರು ಮುಸ್ಲೋನಿ ಯಾವಾಗ ಹತ್ತೊಂಬತ್ತು ಹತ್ತೊಂಬತ್ತರಲ್ಲಿ ಹೌದಾ ಯಾರು ಮುಸ್ಲೋನಿ ಅಂತ ಹೇಳಿದ್ದೀನಿ ಆಮೇಲೆ ರೋಮಿನ ಕಡೆ ನಡೆಯಿರಿ ಅಂತಂದರು ಕೂಡ ಯಾರು ಮುಸ್ಲೋನಿ ಗೋತಿ ಕಾಳಗ ಎಂದರೇನು ಮುಸ್ಲೋನಿ ಇಟಲಿಯಲ್ಲಿ ಕೃಷಿ ಉತ್ಪನ್ನ ಹೆಚ್ಚಳಕ್ಕೆ ಮಾಡಿದಂಥ ಪ್ರಯತ್ನ ಎಂದು ದ್ವಿತೀಯ ಮಹಾಯುದ್ಧ ಆರಂಭವಾಯಿತು ಅದರ ಆರಂಭಕ ಯಾರು ಹತ್ತೊಂಬತ್ತು ಮೂವತ್ತೊಂಬತ್ತು ಸೆಪ್ಟೆಂಬರ್ ಒಂದರಂದು ದ್ವಿತೀಯ ಮಹಾಯುದ್ಧ ಆರಂಭ ಆಯಿತು ಇದರ ಆರಂಭಕ ಯಾರಪ್ಪ ಅಂದರೆ ಹಿಟ್ಲರ್ ದ್ವಿತೀಯ ಮಹಾಯುದ್ಧಕ್ಕೆ ಕಾರಣವಾದ ಸರ್ವಾಧಿಕಾರಿಗಳನ್ನು ಹೆಸರಿಸಿ ದ್ವಿತೀಯ ಮಹಾಯುದ್ಧಕ್ಕೆ ಕಾರಣವಾದ ಸರ್ವಾಧಿಕಾರಿಗಳು ಯಾರಪ್ಪ ಅಂದರೆ ಮುಸ್ಲೋನಿ ಹಿಟ್ಲರ್ ಮತ್ತು ಹಿರೋ ಟಿಟು ಹಿಟ್ಲರ್ ಯಾರು ಅವನ ಪಕ್ಷ ಯಾವುದು ಜರ್ಮನಿಯ ಸರ್ವಾಧಿಕಾರಿ ಅವನ ಪಕ್ಷ ನಾಜಿ ಪಕ್ಷ ಪರ್ಲ್ ಹಾರ್ಬರ್ ಘಟನೆ ಎಂದರೇನು ಅದರ ಮಹತ್ವವೇನು ಹತ್ತೊಂಬತ್ತು ನೂರ ನಲವತ್ತೊಂದರ ಡಿಸೆಂಬರ್ನಲ್ಲಿ ಜಪಾನ್ ಪರ್ಲ್ ಹಾರ್ಬರ್ನಲ್ಲಿ ಅಮೆರಿಕಾದ ನೌಕಾನೆಲೆಯನ್ನು ನಾಶ ಮಾಡಿತು ಇದರಿಂದ ಅಮೆರಿಕ ದ್ವಿತೀಯ ಮಹಾಯುದ್ಧಕ್ಕೆ ಧುಮುಕಿತು ಜಪಾನ್ ಮಿತ್ರ ರಾಷ್ಟ್ರಗಳಿಗೆ ಎಂದು ಶರಣಾಯಿತು ಮತ್ತು ಏಕೆ ಅಮೆರಿಕ ಜಪಾನ್ ನಗರಗಳ ಮೇಲೆ ಅಣು ಬಾಂಬನ್ನು ಪ್ರಯೋಗಿಸಿದ್ರಿಂದ ಆಗಸ್ಟ್ ಹದಿನಾಲ್ಕು ಹತ್ತೊಂಬತ್ತು ನಲವತ್ತೈದರಂದು ಜಪಾನ್ ಏನಪ್ಪ ಅಂದರೆ ಶರಣಾಯಿತು ವರ್ಣಭೇದ ನೀತಿ ಎಂದರೇನು ದಶ್ ದಕ್ಷಿಣ ಆಫ್ರಿಕಾದಲ್ಲಿ ಬಿಳಿಯರು ಕರಿಯರನ್ನು ಬಣ್ಣದ ತಾರತಮ್ಯದಿಂದ ಶೋಷಿಸುತ್ತಿದ್ದ ನೀತಿಯೇ ವರ್ಣಭೇದ ನೀತಿ ಶರ್ಪ್ ವಿಲ್ಲೆ ಘಟನೆ ಎಂದರೇನು ಅದು ಎಂದು ನಡೆಯಿತು ನೆಲ್ಸನ್ ಮೆಂಡೆಲಾ ಬಿಳಿಯರ ಸರ್ಕಾರವನ್ನು ಉರುಳಿಸಲು ನಡೆಸಿದಂಥ ಕ್ಷಿಪ್ರ ಕಾರ್ಯಾಚರಣೆ ಹತ್ತೊಂಬತ್ತು ನೂರ ಅರವತ್ತೊಂದು ಡಿಸೆಂಬರ್ ಹದಿನಾರು ಹೀರೋಸ್ ಡೇ ಅಂತಲೂ ಅದನ್ನು ಆಚರಿಸ್ತಾರೆ ದಕ್ಷಿಣ ಆಫ್ರಿಕಾದ ವಿಮೋಚನಾ ಚಳವಳಿಯ ನಾಯಕ ಯಾರು ಹೌದಾ ದಕ್ಷಿಣ ಆಫ್ರಿಕಾ ವಿಮೋಚನಾ ಚಳುವಳಿಯ ನಾಯಕ ನೆಲ್ಸನ್ ಮಂಡೆಲ ಆತನಿಗೆ ದೊರೆತಂತಹ ಪ್ರಶಸ್ತಿ ಹೌದಾ ನೊಬೆಲ್ ಪ್ರಶಸ್ತಿ ಕೂಡ ಹೌದು ಭಾರತ ರತ್ನ ಪ್ರಶಸ್ತಿ ಕೂಡ ಹೌದು ವಿಶ್ವಸಂಸ್ಥೆ ಎಂದು ಸ್ಥಾಪನೆಯಾಯಿತು ಅದರ ಪ್ರಧಾನ ಕಚೇರಿ ಎಲ್ಲಿದೆ ಹೌದಾ ಇಪ್ಪತ್ನಾಲ್ಕು ಅಕ್ಟೋಬರ್ ಹತ್ತೊಂಬತ್ತು ನೂರ ನಲವತ್ತೈದರಂದು ವಿಶ್ವಸಂಸ್ಥೆ ಸ್ಥಾಪನೆ ಆಯಿತು ಅದರ ಪ್ರಧಾನ ಕಚೇರಿ ಅಮೇರಿಕಾದ ನ್ಯೂಯಾರ್ಕ್ ನಗರದಲ್ಲಿದೆ ವಿಶ್ವಸಂಸ್ಥೆಯ ಸ್ಥಾಪಕರನ್ನು ಹೆಸರಿಸಿ ಅಮೇರಿಕಾದ ಅಧ್ಯಕ್ಷ ಫ್ರಾ ಏನು ಫ್ರಾಂಕ್ಲಿನ್ ಡಿ ರುಜ್ವೆಲ್ಟ ರಷ್ಯಾದ ಅಧ್ಯಕ್ಷ ಜೋಸೆಫ್ ಸ್ಟ್ಯಾಲಿನ್ ಮತ್ತು ಇಂಗ್ಲೆಂಡಿನ ಪ್ರಧಾನಿ ವಿನ್ಸ್ಟನ್ ಚರ್ಚಿಲ್ಲ ಇವರು ಏನಪ್ಪ ಅಂದರೆ ವಿಶ್ವಸಂಸ್ಥೆಯ ಸ್ಥಾಪಕರು ವಿಶ್ವಸಂಸ್ಥೆಯ ಖಾಯಂ ಸದಸ್ಯರನ್ನು ಹೆಸರಿಸಿ ಅಮೇರಿಕಾ ರಷ್ಯಾ ಇಂಗ್ಲೆಂಡ್ ಫ್ರಾನ್ಸ್ ಮತ್ತು ಚೀನಾ ಚೀನಾ ಏನಪ್ಪ ಅಂದರೆ ವಿಶ್ವಸಂಸ್ಥೆಯ ಕಾಯಂ ಸದಸ್ಯರು ಇನ್ನು ವೀಟೋ ಅಧಿಕಾರ ಎಂದರೆ ವಿಶ್ವ ವಿಶ್ವಸಂಸ್ಥೆ ಅಂಗರಿ ಅಂಗೀಕರಿಸಿದ ಯಾವುದೇ ನಿರ್ಣಯ ಅಥವಾ ಗೊತ್ತುವಳಿಯನ್ನು ಬಹುಮತ ಪಡೆದಿದ್ದರೂ ಅದನ್ನು ನಿಷೇಧಿಸುವ ಅಥವಾ ತಳ್ಳಿ ಹಾಕುವ ಹಕ್ಕು ಇದನ್ನು ವಿಶ್ವಸಂಸ್ಥೆಯ ಖಾಯಂ ಸದಸ್ಯ ರಾಷ್ಟ್ರಗಳಿಗೆ ಮಾತ್ರ ನೀಡಲಾಗಿದೆ ಇದನ್ನು ವಿಟೋ ಅಧಿಕಾರ ಅಂತ ಕರೀತಾರೆ ಈ ವಿಟೋ ಅಧಿಕಾರವನ್ನು ಬಳಸಿ ಚೀನಾ ಭಾರತದ ಹಲವಾರು ಗೊತ್ತುವಳಿಗಳಿಗೆ ಹ ಏನು ಹಸ್ತಕ್ಷೇಪ ಮಾಡ್ತಾ ಬಂದಿದೆ ಅದಕ್ಕೆ ನಮ್ಮ ಸಮಸ್ಯೆಗಳು ಏನು ಹೆಚ್ಚು ಉಲ್ಪನ ಹಾಕ್ಲಿಕ್ಕೆ ಚೀನಾ ಒಂದು ಸ್ವಲ್ಪ ಕಾರಣ ಇದೆ ಧರ್ಮದರ್ಶಿ ಮಂಡಳಿ ಎಂದರೇನು ದ್ವಿತೀಯ ಮಹಾಯುದ್ಧದಲ್ಲಿ ಸೋತ ರಾಷ್ಟ್ರಗಳ ವಸಾಹತುಗಳನ್ನು ನೋಡಿಕೊಳ್ಳಲು ವಿಶ್ವಸಂಸ್ಥೆಯ ಉಸ್ತುವಾರಿ ಸಮಿತಿ ನೇಮಿಸಿದೆಯಲ್ಲ ಅದನ್ನು ಧರ್ಮದರ್ಶಿ ಮಂಡಳಿ ಅಂತ ಕರೀತಾರೆ ಅಂತಾರಾಷ್ಟ್ರೀಯ ನ್ಯಾಯಾಲಯ ಎಲ್ಲಿದೆ ಅಲ್ಲಿ ಎಷ್ಟು ನ್ಯಾಯಾಧೀಶರಿದ್ದಾರೆ ಹೌದಾ ಹಾಲೆಂಡ್ನ ಹೇಗ್ ನಗರದಲ್ಲಿ ಅಂತಾರಾಷ್ಟ್ರೀಯ ನ್ಯಾಯಾಲಯ ಇದೆ ಒಟ್ಟು ಹದಿನೈದು ನ್ಯಾಯಾಧೀಶರು ಅಲ್ಲಿದ್ದಾರೆ ವಿಶ್ವಸಂಸ್ಥೆಯ ಸಚಿವಾಲಯ ಎಲ್ಲಿದೆ ಇದರ ಹಿಂದಿನ ಕಾರ್ಯದರ್ಶಿ ಹೌದಾ ಆವಾಗಿನ ಈ ಬುಕ್ ಪ್ರಿಂಟ್ ಆದಾಗ ಅನ್ನಿದ್ರು ಆದರೆ ಈಗಿಲ್ಲ ವಿಶ್ವಸಂಸ್ಥೆಯ ಸಚಿವಾಲಯ ನ್ಯೂಯಾರ್ಕ್ನಲ್ಲಿದೆ ಸಂಚಲನ ಎಂದರೇನು ಅದರ ನಾಯಕ ಯಾರು ಹತ್ತೊಂಬತ್ತು ಮೂವತ್ತ್ನಾಲ್ಕರಲ್ಲಿ ಚೀನಿ ಕಮ್ಯುನಿಸ್ಟ್ರು ತುಂಗ ನಾಯಕತ್ವದಲ್ಲಿ ರಾಷ್ಟ್ರೀಯ ಪಡೆಗಳಿಂದ ತಪ್ಪಿಸ್ಕೊಳ್ಳೋಕ್ಕೆ ಕಿಯಾಂಗ್ನಿಂದ ಸೆನ್ಸಿಗೆ ಪ್ರಯಾಣ ಬೆಳೆಸಿದಂಥ ಘಟನೆಯನ್ನು ಏನಪ್ಪ ಅಂದರೆ ದೀರ್ಘ ಸಂಚಲನ ಅಂತ ಕರೀತಾರೆ ಚೀನಾದ ಕಮ್ಯುನಿಸ್ಟ್ ಸರ್ಕಾರದ ಸ್ಥಾಪಕ ಯಾರು ಮಾವೋತ್ಸೆ ತುಂಗ ಹತ್ತೊಂಬತ್ತು ನಲವತ್ತೊಂಬತ್ತರಲ್ಲಿ ಮುನ್ನಡೆಯ ಮಹಾಜಿಗಿತ ಎಂದರೇನು ಅದು ಯಾವಾಗ ನಡೆಯಿತು ಹೌದಾ ಅದರ ಕರ್ತರು ಯಾರು ಅಂತ ಕೇಳಿದಾರೆ ಹತ್ತೊಂಬತ್ತು ನೂರ ಐವತ್ತೆಂಟರಲ್ಲಿ ಮಾವೋತ್ಸೆ ತುಂಗ ಚೀನಾದಲ್ಲಿ ಉತ್ಪಾದನೆ ಹೆಚ್ಚಿಸಲು ಕೈಗೊಂಡಂಥ ಆರ್ಥಿಕ ಯೋಜನೆಗಳನ್ನು ಮುನ್ನಡೆಯ ಮಹಾಜಿಗಿತ ಅಂತ ಕರೀತಾರೆ ಅದು ಹದಿನೆಂಟು ಹತ್ತೊಂಬತ್ತು ನೂರ ಐವತ್ತೆಂಟಲ್ಲಿ ಇದ್ದಿತ್ತು ಅದನ್ನು ನಡೆಸ್ತವ್ರು ಯಾರಪ್ಪ ಅಂದ್ರೆ ಮಾವಟ್ಸೆ ತುಂಗ ಗ್ಲಾಸ್ನಾಸ್ಟ್ ಮತ್ತು ಫೆರಿಸ್ಟ್ರೋಯ್ ಎಂದರೇನು ಹೌದಾ ಗೊರ್ಬ್ಚವ್ ರಷ್ಯಾದಲ್ಲಿ ಜಾರಿಗೆ ತಂದ ಮುಕ್ತ ನೀತಿ ಮತ್ತು ಪುನರ್ ನಿರ್ಮಾಣ ಸುಧಾರಣೆ ಏನೋ ಗ್ಲಾಸ್ನಾಸ್ಟ್ ಮತ್ತು ಫೆರಿಸ್ಟ್ರೋಯ್ ಅಂತ ಕರೀತಾರೆ ಏನು ಅವನ್ನು ಯಾರು ಜಾರಿಗೆ ತಂದ್ರೆ ಅಂತ ಕೇಳಿದಾರೆ ಗೊರ್ಬ್ಚವ್ ಜಾರಿಗೆ ತಂದ ಯು ಎಸ್ ಎಸ್ ಆರನ್ನು ಯಾರು ಮತ್ತು ಯಾವಾಗ ವಿಸರ್ಜಿಸಿದರು ಹೌದಾ ಗೋರ್ಬ್ಚವ್ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಯು ಎಸ್ ಎಸ್ ಆರನ್ನು ಏನು ಮಾಡಿದ್ರಪ್ಪ ಅಂದರೆ ಹ್ಞೂ ವಿಸರ್ಜನೆಗೊಳಿಸಿದರು ಇಲ್ಲಿವರೆಗೂ ನಾವೇನು ಮಾಡಿದಪ್ಪ ಅಂದರೆ ವಿಶ್ವ ಯುದ್ಧಗಳು ಮತ್ತು ಅಂತಾರಾಷ್ಟ್ರೀಯ ಘಟನೆಗಳು ಸ್ಪರ್ಧಾತ್ಮಕ ಪರೀಕ್ಷೆಗೆ ಉಪಯುಕ್ತವಾದಂತಹ ಎಲ್ಲೋ ಪಿ ಡಿ ಎಫ್ ಯಾವುದೋ ಒಂದು ಗ್ರೂಪಲ್ಲಿ ಇದನ್ನು ಶೇರ್ ಮಾಡಿದರು ಹೌದಾ ನಿಮ್ಗೆ ತಲುಪಿಸಿ ಯಾರು ಓದೋರಿಗೆ ಇಂಟ್ರೆಸ್ಟ್ ಇದ್ದಾರೆ ಅಂತ ಒಂದು ಸಲ ಕೇಳಿಬಿಡಲಿ ಯೂಸ್ಫುಲ್ ಆಗಲಿ ಅಟ್ಲೀಸ್ಟ್ ಇದರಿಂದ ಒಂದು ಮಾರ್ಕ್ಸ್ ಆದರೂ ಬಂದರೆ ಎಲ್ಲಿ ವಿ ಓದಲ್ಲಿ ಪಿ ಡಿ ಓದಲ್ಲಿ ಅಥವಾ ಕೆ ಎಸ್ ಅಲ್ಲಿ ಈ ವಿಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಹೌದಾ ಅಂತ ಅನ್ಕೋತೀನಿ ಕೇವಲ ಇವೇನಪ್ಪ ಅಂದರೆ ಆಡಿಯೋ ನೋಟ್ಸು ಆಮೇಲೆ ಪ್ರಚಲಿತ ಏನು ವಿಶ್ವಸಂಸ್ಥೆಯ ಕಾರ್ಯದರ್ಶಿ ಇಂಥವು ಏನಿದಾವಲ್ಲ ಇವು ಕರೆಂಟ್ ಒಂದು ಸ್ವಲ್ಪ ಈಗ ಎಲ್ಲಿ ಮಿಸ್ ಮಾಡಿದೆಯಲ್ಲ ಕೊಫಿ ಅನ್ನ ಎಲ್ಲೆಲ್ಲೆಲ್ಲಿ ಹೇಳಿದ್ನಲ್ಲ ಅಂಥದ್ದನ್ನು ಈಗಿನ ಪ್ರಧಾನ ಕಾರ್ಯದರ್ಶಿ ಯಾರು ನೊಬೆಲ್ ಪ್ರಶಸ್ತಿ ಪಡೆದವ್ರು ಯಾರು ಇಂಥದನ್ನು ನೋಡ್ಕೊಳ್ಳುವಂಥ ಪ್ರಯತ್ನ ಮಾಡ್ರಿ ಅಂತ ಹೇಳ್ತಾ Thank you. Thank you so much.